ಪ್ರಿಯ 9ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದಮಿಟ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ. ಈ ಒಂದು ತರಗತಿಯಲ್ಲಿ 9ನೇ ತರಗತಿಯ ವಿಜ್ಞಾನದ ಅಧ್ಯಾಯವಾದ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಈ ಘಟಕವನ್ನು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಎಲ್ಲ ವೀಡಿಯೋಗಳು ದೊರೆತಕ್ಕಂಥದ್ದು. ಈಗ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಈ ಘಟಕವನ್ನು ತಿಳಿಯೋಣ. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು, ದ್ರವ್ಯ ಅಂದರೆ ಯಾವ ಪದಾರ್ಥ ನಿಷ್ಠವಾದ ರಾಶಿಯನ್ನು ಹೊಂದಿರ್ತದೆ ಮತ್ತು ಗಾತ್ರವನ್ನು ಹೊಂದಿರ್ತದೆ ಅದಕ್ಕೆ ದ್ರವ್ಯ ಅಂತ ಕರೀತು. ಅಂದರೆ ಒಂದು ವಸ್ತುವನ್ನು ಒಂದು ಸ್ಥಳದಲ್ಲಿ ಇಟ್ಟಾಗ ಅಷ್ಟು ಸ್ಥಳವನ್ನು ಅದು ಆಕ್ರಮಿಸ್ಕೋತದೆ, ಆಮೇಲೆ ಅಷ್ಟು ರಾಶಿಯನ್ನು ಹೊಂದಿರ್ತದೆ. ಹೀಗೆ ಸ್ಥಳವನ್ನು ಆಕ್ರಮಿಸಬಲ್ಲ ಮತ್ತು ರಾಶಿಯನ್ನು ಹೊಂದಿರತಕ್ಕಂಥ ಪದಾರ್ಥವೇ ದ್ರವ್ಯ ಅಂತ ಕರೀತವು. ದ್ರವ್ಯವು ಯಾವಾಗಲೂ ಸ್ಥಳವನ್ನು ಆಕ್ರಮಿಸ್ಕೋತದೆ ಮತ್ತು ರಾಶಿಯನ್ನು ಹೊಂದಿರ್ತದೆ. ಇನ್ನು ದ್ರವ್ಯದ ಭೌತಿಕ ಸ್ವರೂಪ ಅಂದಾಗ ದ್ರವ್ಯವು ಎರಡು ರೀತಿಯ ಭೌತಿಕ ಸ್ವರೂಪಗಳನ್ನು ಹೊಂದಿರ್ತದೆ. ಒಂದು, ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟದ್ದು. ಅಂದರೆ ಯಾವುದೇ ಒಂದು ವಸ್ತುವನ್ನು ನಾವು ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಭಜನೆ ಮಾಡ್ಕೊತಾದಾಗ ಅಂತಿಮವಾಗಿ ವಿಭಜನೆ ಮಾಡದೇ ಸ್ಥಿತಿಯನ್ನು ತಲುಪ್ತದೆ. ಅದಕ್ಕೆ ಕಣ ಅಂತ ಕರಿತವು. ಅದನ್ನು ಕಣಾದ ಮಹರ್ಷಿಯವರು ಮೊದಲ ಬಾರಿಗೆ ಹೇಳ್ತಾರೆ. ಎರಡನೇದು, ದ್ರವ್ಯದ ಕಣವು ಅತ್ಯಂತ ಚಿಕ್ಕದಾಗಿರ್ತವು. ಅಂದರೆ ದ್ರವ್ಯದ ಕಣಗಳಿಂದ ಮಾಡಲ್ಪಟ್ಟಿರ್ತಕ್ಕ ಉದಾಹರಣೆ ನೋಡಿದಾಗ ಸಕ್ಕರೆ ಅಥವಾ ಉಪ್ಪನ್ನು ನೀರಿನಲ್ಲಿ ವಿಲೀನಗೊಳಿಸಿದಾಗ ಅವುಗಳ ಕಣ ನೀರಿನ ಕಣಗಳ ನಡುವೆ ಅವಕಾಶಗಳು ಸೇರಿಕೊಂಡು ಕಾಣದಾಗ್ತಾಗ್ತವೆ. ಇದರಿಂದ ಇವು ದ್ರವ್ಯವು ಕಣಗಳಿಂದ ಆಗಿದವು ಅನ್ನೋದನ್ನು ತಿಳಿಬೋದು. ಇನ್ನು ದ್ರವ್ಯದ ಕಣಗಳು ಅತ್ಯಂತ ಚಿಕ್ಕದಾಗಿವೆ ಅನ್ನೋ ತಿಳಿಯಕ್ಕ ಬಣ್ಣವನ್ನು ನೀರಲ್ಲಿ ಸಾರಗತಗೊಳಿಸುತ್ತಾ ಹೋದಂತೆ ಪ್ರತಿ ಹಂತದಲ್ಲಿ ಬಣ್ಣ ತಿಳಿಯಾಗುತ್ತಾ ಹೋಗ್ತದೆ, ಆದರೂ ಬಣ್ಣವು ಗೋಚರ ಆಗ್ತದೆ. ಇದು ದ್ರವ್ಯದ ಕಣಗಳು ಅತ್ಯಂತ ಚಿಕ್ಕದಾಗಿವೆ ಎಂಬುದನ್ನು ಇದರ ಮೂಲಕ ತಿಳಿಬೋದು. ಇನ್ನು ದ್ರವ್ಯದ ಕಣಗಳ ಗುಣಲಕ್ಷಣಗಳನ್ನು ನೋಡೋಣ. ಒಂದು ಬೀಕರನ್ನು ತೆಗೆದುಕೊಂಡು ಆ ಬೀಕರ್ನಲ್ಲಿ ಸಕ್ಕರೆ ಅಥವಾ ನೀರಿನ ಮಿಶ್ರಣ ನೀರನ್ನು ಹಾಕಿದಾಗ ಅದು ಕರಗ್ತದೆ. ಸಕ್ಕರೆ ದ್ರಾವಣ ಅಥವಾ ನೀರಿನ ಉಪ್ಪಿನ ದ್ರಾವಣ ಆಗ್ತದೆ. ಇದರ ಮೂಲಕ ಗೊತ್ತಾಗ್ತದೆ ನೀರಿನ ಕಣಗಳ ನಡುವೆ ಅವಕಾಶಗಳು ಸೇರಿಕೊತಾವು. ಅಂದರೆ ಇದರರ್ಥ ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶ ಇರೋದ್ರಿಂದ ಅವು ಸೇರ್ಕೋತಾವು ಅನ್ನೋದು ತಿಳಿದುಬರ್ತದೆ. ಒಂದೇ ಬಗೆಯ ದ್ರವ್ಯದ ಕಣಗಳು ಇನ್ನೊಂದು ದ್ರವ್ಯದ ಕಣಗಳು ಆಕಾಶದಲ್ಲಿ ಸೇರಿಕೊತಾವು. ಇದರಿಂದ ದ್ರವ್ಯದ ಕಣಗಳ ಮಧ್ಯೆ ಸಾಕಷ್ಟು ಸ್ಥಳಾವಕಾಶ ಕಂಡುಬರ್ತದೆ. ಇನ್ನು ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರ್ತಾವು. ಅನ್ನೋದಕ್ಕೊಂದು ಸರಳ ಪ್ರಯೋಗ ಮಾಡ್ಬೋದು. ಬಿಸಿಯಾದ ಅಥವಾ ತಣ್ಣಗಿಯ ನೀರಿರ್ತಕ್ಕಂಥ ಎರಡು ಗಾಜಿನ ಲೋಟಗಳನ್ನು ತೆಗೆದುಕೊಂಡು ತಾಮ್ರದ ಸಲ್ಫೇಟ್ ಅಥವಾ ಪೊಟ್ಯಾಸಿಯಂ ಪರ್ಮೇಟ್ ಹಲಗೋನ ಹಾಕಿದಾಗ ಹರಳುಗಳ ಕಣಗಳು ನೀರಿನಲ್ಲಿ ಹರಡಲು ಪ್ರಾರಂಭಿಸ್ತಾವು. ಕಣಗಳ ಹರಡುವಿಕೆಯ ದರ ತಣ್ಣಗಿನ ನೀರಿನಿಂದ ನೀರಿನಲ್ಲಿ ನಿಧಾನವಾಗಿಯೂ ಬಿಸಿ ನೀರಿನಲ್ಲಿ ವೇಗವಾಗಿ ಇರ್ತದೆ. ಅದು ತಾಪ ಹೆಚ್ಚಾದಂತೆ ಕಣಗಳ ಚಲನ ಶಕ್ತಿ ಹೆಚ್ಚಾಗ್ತದೆ ಮತ್ತು ವೇಗನೂ ಹರಡ್ತದೆ. ಎರಡು ಬೇರೆ ಬೇರೆ ದ್ರವ್ಯದ ಕಣಗಳು ಪರಸ್ಪರ ಆಂತರಿಕವಾಗಿ ಏನು ಮಾಡ್ತಾವೆ, ತಮ್ಮಷ್ಟಕ್ಕೆ ತಾವೇ ಮಿಶನ್ ಹೊಂದುತ್ತಾವೆ. ಅದಕ್ಕೆ ನಾವು ವಿಸರಣೆ ಅಂತ ಕರೆಯಲಾಗ್ತದೆ. ಇನ್ನು ವಿಸರಣೆಯ ದರ ತಾಪ ಹೆಚ್ಚಾದಂಗೆ ಅದು ಸಹ ಏನಾಗ್ತದೆ, ಹೆಚ್ಚಾಗ್ತದೆ. ನಮಗೆ ಬಹಳ ದೂರದಿಂದಲೇ ಬಿಸಿ ಆಹಾರ ವಾಸನೆ ತಿಳಿತದೆ. ಆದರೆ ತಂಪಾದ ಆಹಾರದ ವಾಸನೆ ತಿಳಿದು ನಾವು ಆಹಾರದ ಹತ್ತಿರ ಹೋಗಬೇಕಾಗ್ತದೆ. ಕಾರಣ, ತಂಪಾದ ಆಹಾರ ವಾಸನೆ ಕಣಗಳ ವಿಸರಣಾ ದರ ಕಡಿಮೆ ಆಗಿರ್ತದೆ. ಇನ್ನು ಮೂರನೇ ಗುಣಲಕ್ಷಣ, ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ. ದ್ರವ್ಯದ ಕಣಗಳ ನಡುವೆ ಆಕರ್ಷಣಾ ಬಲ ಇರ್ತದೆ. ಈ ಆಕರ್ಷಣಾ ಬಲ ಬೇರೆ ಬೇರೆ ದ್ರವ್ಯಗಳಿಗೆ ಬೇರೆ ಬೇರೆ ಆಗಿರ್ತದೆ. ಉದಾಹರಣೆಗೆ, ಕಬ್ಬಿಣದ ತುಂಡು ಮತ್ತು ಸೀಮೆ ಸುಣ್ಣದ ತುಂಡು, ಇವು ಸೀಮೆ ಸುಣ್ಣವನ್ನು ಸುಲಭವಾಗಿ ತುಂಡರಿಸಬಹುದು. ಸೀಮೆ ಸುಣ್ಣದಲ್ಲಿ ಕಣಗಳ ನಡುವೆ ಆಕರ್ಷಣೆ ಬಲ ಕಬ್ಬಿಣಕ್ಕಿಂತ ಕಡಿಮೆ ಇರ್ತದೆ. ಇನ್ನು ದ್ರವ್ಯದ ಸ್ಥಿತಿಗಳು, ದ್ರವ್ಯಗಳನ್ನು ನಾವು ಮೂರು ಸ್ಥಿತಿಗಳಲ್ಲಿ ವಿಂಗಡಣೆ ಮಾಡಲಾಗ್ತದೆ. ಘನ, ದ್ರವ, ಅನಿಲ. ಅಂದರೆ ದ್ರವ್ಯದ ನಾಲ್ಕನೇ ಸ್ಥಿತಿ ಒಂದು ಬರ್ತದೆ, ಅದಕ್ಕೆ ಪ್ಲಾಸ್ಮಾ ಅಂತ ಕರೆಯಲಾಗ್ತದೆ. ಅಂದರೆ ಈ ದ್ರವ್ಯದ ಸ್ಥಿತಿಗಳು ಘನ ಸ್ಥಿತಿ, ದ್ರವ ಸ್ಥಿತಿ, ಅನಿಲ ಸ್ಥಿತಿಗೆ ಏನೇನು ವ್ಯತ್ಯಾಸ ನೋಡೋಣ. ಘನ ಸ್ಥಿತಿಯಲ್ಲಿರ್ತಕ್ಕಂಥ ದ್ರವ್ಯಗಳು ನಿರ್ದಿಷ್ಟವಾದ ಆಕಾರವನ್ನು, ವಿಶಿಷ್ಟವಾದ ಗಡಿಯನ್ನು ಅಥವಾ ಅಂದರೆ ಸುತ್ತಳತೆಯನ್ನು ಮತ್ತು ಸ್ಥಿರವಾದ ಗಾತ್ರವನ್ನು ಹೊಂದಿರ್ತಾವೆ.
ಆದರೆ ದ್ರವ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುಗಳು ನಿಷ್ಠವಾದ ಆಕಾರವನ್ನು ಹೊಂದಿರೋದಿಲ್ಲ, ಆದರೆ ಅವುಗಳಿಗೆ ನಿಷ್ಠ ಗಾತ್ರವಿದೆ. ಅವುಗಳನ್ನು ಸಂಗ್ರಾಹಕದಲ್ಲಿ ತುಂಬಿದಾಗ ಸಂಗ್ರಹದ ಆಕಾರವನ್ನು ಪಡೆದುಕೊಳ್ತಾವು. ಇನ್ನು ಅನಿಲ ಸ್ಥಿತಿಯ ವಸ್ತುಗಳು ದ್ರವ ಮತ್ತು ಘನಗಳಿಗಿಂತ ಹೆಚ್ಚು ಸಂಕೋಚನ ಗುಣವನ್ನು ಹೊಂದಿರ್ತವೆ. ಎರಡನೇ ವ್ಯತ್ಯಾಸ, ಇವುಗಳ ಸಂಪಿಡನೆಯು ನಗಣ್ಯವಾಗಿರ್ತದೆ. ಘನಸ್ಥಿತಿಯ ಸಂಪಿಡನೆ ನಗಣ್ಯವಾಗಿರ್ತದೆ, ಆದರೆ ದ್ರವದ ಸಂಪಿಡನೆ ನಗಣ್ಯ ಇರಲ್ಲ. ಯಾಕಂದರೆ ದ್ರವಗಳು ಹರಿತಾವು, ಆಕಾರವನ್ನು ಬದಲಿಸ್ತಾವು. ಆದರೆ ಅನಿಲಗಳ ಕಣಗಳ ಹೆಚ್ಚಿನ ವೇಗವನ್ನು ಹೊಂದಿರೋದ್ರಿಂದ ಕಣಗಳ ನಡುವೆ ಹೆಚ್ಚಿನ ಅವಕಾಶವಾಗಿ ಕಂಡುಬರ್ತದೆ. ಇನ್ನು ಘನವಸ್ತುಗಳನ್ನು ಬಾಹ್ಯ ಬಲಕ್ಕೊಳಪಡಿಸಿದಾಗ ಅವು ತಮ್ಮ ಆಕಾರವನ್ನು ಕಾಪಾಡ್ಕೋತಕ್ಕಂಥ ಪ್ರವೃತ್ತಿಯನ್ನು ಹೊಂದಿರ್ತವೆ ಮತ್ತು ಅವು ಕಠಿಣವಾಗಿರ್ತಾವು. ಆದರೆ ದ್ರವವಸ್ತು ಹಂಗಲ್ಲ, ಕಣಗಳು ಸ್ವತಂತ್ರವಾಗಿ ಚಲಿಸ್ತಾವೆ ಮತ್ತು ಕಣಗಳ ನಡುವೆ ಹೆಚ್ಚಿನ ಅವಕಾಶ ಕಂಡುಬರ್ತದೆ. ಆದ್ದರಿಂದ ಅವು ಯಾವಾಗಲೂ ಕಠಿಣವಾಗಿ ಇರುವುದಿಲ್ಲ. ದ್ರವ್ಯ ಸ್ಥಿತಿಯನ್ನು ಬದಲಾಯಿಸುತ್ತವೆ. ತಾಪದ ಪರಿಣಾಮ ಮತ್ತು ಒತ್ತಡ ಪರಿಣಾಮದಿಂದ ದ್ರವ್ಯಗಳು ತಮ್ಮ ಸ್ಥಿತಿಯನ್ನು ಬದಲಾಯಿಸ್ಕೊತಾವು. ತಾಪದ ಏರಿಕೆಯಿಂದ ದ್ರವ್ಯವು ಘನಸ್ಥಿತಿಯಿಂದ ದ್ರವ ಸ್ಥಿತಿಗೂ ನಂತರ ಅನಿಲ ಸ್ಥಿತಿಗೂ ಬದಲಾವಣೆ ಆಗ್ತದೆ. ದ್ರವಣ ಅಂದರೆ ಘನಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬದಲಾವಣೆ ಹೊಂದುವುದನ್ನು ದ್ರವಣ ಅಂತ ಕರಿತವು. ಈ ಪ್ರಕ್ರಿಯೆ ಕರಗುವಿಕೆ. ದ್ರವಣ ಬಿಂದು ಅಂದರೆ ಯಾವ ತಾಪದಲ್ಲಿ ಘನವಸ್ತುಗಳು ದ್ರವಿಸಿ ದ್ರವ ಸ್ಥಿತಿಗೆ ಪರಿವರ್ತನೆಯಾಗುತ್ತವೆಯೋ ಆ ತಾಪವನ್ನು ದ್ರವಣ ಬಿಂದು ಅಂತ ಕರೆಯಲಾಗ್ತದೆ. ಮಂಜುಗಡ್ಡೆಯ ದ್ರವಣ ಬಿಂದು 273.16 ಕೆಲ್ವಿನ್. ಇನ್ನು ದ್ರವಣ ಗುಪ್ತೋಷ್ಣ ಅಂದರೆ 1 kg ಘನವನ್ನು ಅದರ ದ್ರವಣ ಬಿಂದುವಿನಲ್ಲಿ ದ್ರವವಾಗಿ ಪರಿವರ್ತಿಸಲು ಬೇಕಾಗುವ ಉಷ್ಣದ ಶಕ್ತಿಯ ಪ್ರಮಾಣವನ್ನು ದ್ರವಣ ಗುಪ್ತೋಷ್ಣ ಅಂತ ಕರೆಯಲಾಗ್ತದೆ. ಇನ್ನು ಕುದಿಯುವ ಬಿಂದು, ನಿರ್ದಿಷ್ಟವಾದ ತಾಪದಲ್ಲಿ ದ್ರವವು ಅನಿಲವಾಗಿ ಪರಿವರ್ತನೆಯಾಗಲು ಪ್ರಾರಂಭಿಸ್ತದೆ. ಇನ್ನು ಕುದಿಯುವ ಬಿಂದು ಅಂತ ಕರೆಯಲಾಗ್ತದೆ. ಇನ್ನು ಆವಿಕರಣ ಗುಪ್ತೋಷ್ಣ, 1 kg ದ್ರವವನ್ನು ಅದರ ಕುದಿಯುವ ಬಿಂದುವಿನಲ್ಲಿ ಅನಿಲವಾಗಿ ಪರಿವರ್ತಿಸಲು ಬೇಕಾದ ಉಷ್ಣಶಕ್ತಿಯ ಪರಿಮಾಣವನ್ನು ದ್ರವಣ ಗುಪ್ತೋಷ್ಣ ಅಂತ ಕರೆಯಲಾಗ್ತದೆ. ಶಾಖದ ಉಪಯೋಗದಿಂದ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಘನದಿಂದ ದ್ರವಕ್ಕೆ ಮತ್ತು ದ್ರವದಿಂದ ಅನಿಲಗಳಾಗಿ ಬದಲಾವಣೆ ಆಗ್ತವೆ. ಆದರೆ ಕೆಲವು ಬದಲಾವಣೆಗಳು ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಘನಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಮತ್ತು ಅನಿಲದಿಂದ ಘನಸ್ಥಿತಿಗೆ ಬದಲಾವಣೆ ಆಗ್ತವೆ. ಹೀಗೆ ಘನವಸ್ತು ದ್ರವ್ಯ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾವಣೆ ಆದರೆ ಉತ್ಪತನ ಅಂತ ಕರೆಯಲಾಗ್ತದೆ. ದ್ರವ್ಯಗಳು ಬೇರೆ ಬೇರೆ ಸ್ಥಿತಿಯಲ್ಲಿನ ವ್ಯತ್ಯಾಸಕ್ಕೆ ಅವುಗಳ ಘಟಕಗಳ ಕಣಗಳ ನಡುವೆ ಅಂತರವೇ ಕಾರಣ. ಒತ್ತಡವನ್ನು ಹೆಚ್ಚು ಅಥವಾ ಕಡಿಮೆ ಮಾಡಿದರೆ ದ್ರವ್ಯ ಸ್ಥಿತಿ ಬದಲಾಯಿಸಬಹುದು. ಅಂದರೆ ಒತ್ತಡ ಹಾಕಿದಾಗ ಯಾವ ರೀತಿ ದ್ರವ್ಯ ಸ್ಥಿತಿಗೆ ಬದಲಾವಣೆ ಆಗ್ತದನ್ನು ಈ ಚಿತ್ರದ ಮೂಲಕ ನೋಡ್ಬೋದು. ಅಂದರೆ ದ್ರವ್ಯ ಸ್ಥಿತಿಗೆ ಬದಲಾವಣೆ ಆಗೋದಂದರೆ ಏನು? ಘನಸ್ಥಿತಿಯ ವಸ್ತು ದ್ರವ ಸ್ಥಿತಿಗೆ ಬದಲಾವಣೆ ಆದರೆ ಆ ಕ್ರಿಯೆಗೆ ನಾವು ದ್ರವಣ ಅಂತ ಕರಿತೀವಿ. ದ್ರವ ಸ್ಥಿತಿ ವಸ್ತು ಘನಸ್ಥಿತಿಗೆ ಬಂದರೆ ಅದಕ್ಕೆ ಘನೀಕರಣ ಅಂತ ಕರಿತೀವಿ. ಇನ್ನು ಘನಸ್ಥಿತಿಯ ವಸ್ತುದು ನೇರವಾಗಿ ಅನಿಲ ಸ್ಥಿತಿಗೆ ಬರ್ತಾರೆ ಅಥವಾ ಅನಿಲ ಸ್ಥಿತಿ ವಸ್ತು ನೇರವಾಗಿ ಘನಸ್ಥಿತಿಗೆ ಬಂದರೆ ಅದಕ್ಕೆ ಉತ್ಪತ್ತನ ಅಂತ ಕರಿತೀವಿ. ದ್ರವ ಸ್ಥಿತಿಯ ವಸ್ತು ನೇರವಾಗಿ ಅನಿಲ ಸ್ಥಿತಿಗೆ ಬಂದರೆ ದ್ರವ ಇದ್ದುದು ಅನಿಲ ಸ್ಥಿತಿಗೆ ಬಂದರೆ ಅದಕ್ಕೆ ಆವೀಕರಣ ಅಂತ ಕರಿತೀವಿ. ಅವನು ಅನಿಲ ಸ್ಥಿತಿಯ ವಸ್ತುವನ್ನು ದ್ರವ ಸ್ಥಿತಿಗೆ ತಂದರೆ ಅದಕ್ಕೆ ಸಾಂದ್ರೀಕರಣ ಅಂತ ಕರಿತೀವಿ. ಈ ರೀತಿ ಕ್ರಿಯೆಗಳು ಬರ್ತವೆ. ಬಾಷ್ಪೀಕರಣ ಅಂದರೆ ಏನು? ದ್ರವವು ಯಾವುದೇ ತಾಪದಲ್ಲಿ ಅದರ ಕುದಿಯುವಿಂದನ್ನು ತಲುಪುವ ಮೊದಲು ಆವಿಯಾಗುವ ವಿದ್ಯಮಾನವನ್ನು ಬಾಷ್ಪೀಕರಣ ಅಂತ ಕರೀತಾರೆ. ಇನ್ನು ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶ, ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಾಗ ಅದು ಹೆಚ್ಚಾಗ್ತದೆ, ತಾಪಮಾನ ಹೆಚ್ಚಾದಾಗ ಬಾಷ್ಪೀಕರಣ ಸಹ ಹೆಚ್ಚಾಗ್ತದೆ, ಆರ್ದ್ರತೆ ಪ್ರಮಾಣ ಇಳಿಕೆ ಆದಾಗೂ ಸಹ ಬಾಷ್ಪೀಕರಣ ದರ ಹೆಚ್ಚಾಗ್ತದೆ, ಗಾಳಿಯ ವೇಗ ಹೆಚ್ಚಾದಾಗ ಬಾಷ್ಪೀಕರಣ ಹೆಚ್ಚಾಗ್ತದೆ. ಅದರ ಆರ್ದ್ರತೆ ಅಂದರೆ ಏನು? ಗಾಳಿಯಲ್ಲಿರ್ತಕ್ಕಂಥ ನೀರಾವಿಯ ಪ್ರಮಾಣವನ್ನು ಆರ್ದ್ರತೆ ಅಂತ ಕರಿತೀವಿ. ಇನ್ನು ಆವಿಕರಣವು ತಂಪಾಗುವಿಕೆಗೆ ಕಾರಣವಾಗಿದೆ. ಹೇಗೆ ನೋಡ್ರೆ, ಅಂಗೈ ಮೇಲೆ ನಾವು ಸ್ವಲ್ಪ ಅಸ್ಟೋನನ್ನು ಸುರಿದಾಗ ಅಂಗೈ ತಂಪಾಗ್ತದೆ. ಕಾರಣ,
ಅಷ್ಟೋನ ಕಣಗಳು ಅಂಗೈ ಮೇಲಿನ ಶಕ್ತಿಯನ್ನು ಅಥವಾ ಸುತ್ತನ ಶಕ್ತಿಯನ್ನು ಬಳಸಿಕೊಂಡು ಆವಿ ಆಗಿಸ್ತಾವೆ. ಇದರಿಂದ ಅಂಗೈ ತಂಪಾಗಿ ಆಗ್ತದೆ. ಇನ್ನು ಬೇಸಿಗೆ ದಿನದಲ್ಲಿ ತಮ್ಮ ಮನೆಯ ಮೇಲ್ಛಾವಣಿ ಅಥವಾ ತೆರೆದ ಮೈದಾನದಲ್ಲಿ ನೀರನ್ನು ಚಿಮುಕಿಸಲು ಕಾರಣ ನೀರಿನ ದೊಡ್ಡ ಆವೀಕರಣ ತಕ್ಷಣ ಬಿಸಿಯಾದ ಮೇಲ್ಮೈ ಮೇಲೆ ತಂಪಾಗಿಸಲು ಸಹಾಯವಾಗ್ತದೆ. ಮಂಜುಗಡ್ಡೆಯಂಥ ತಂಪಿತ ನೀರಿನಲ್ಲಿರುವ ಗಾಜಿನ ಪಾತ್ರೆಯ ಹೊರ ಮೇಲ್ಮೈ ಮೇಲೆ ನಾವು ನೀರಿನ ಹನಿಗಳನ್ನು ನೋಡ್ತೇವೆ. ಯಾಕಂದರೆ ವಾತಾವರಣದಲ್ಲಿರುವ ನೀರಾವೀಕರಣಗಳು ತಂಪಾದ ಲೋಟದ ಹತ್ತಿರ ಬಂದಾಗ ಶಕ್ತಿಯನ್ನು ಕಳೆದುಕೊಳ್ತಾವೆ ಮತ್ತು ದ್ರವ ಸ್ಥಿತಿಗೆ ಬರ್ತಾವೆ. ಆದ್ದರಿಂದ ಗಾಜಿನ ಪಾತ್ರೆಯ ಹೊರ ಮೇಲ್ಮೈ ಮೇಲೆ ನಾವು ನೀರಿನ ಹನಿಗಳನ್ನು ನೋಡಬಹುದು. ಇಲ್ಲ, ಪಠ್ಯದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು ಈ ಕೆಳಗಿನ ಯಾವ ದ್ರವ್ಯಗಳಾಗಿವೆ? ಕುರ್ಚಿ, ಗಾಳಿ, ಪ್ರೀತಿ, ವಾಸನೆ, ದ್ವೇಷ, ಬಾದಾಮಿ, ಆಲೋಚನೆ, ತಂಪು, ಪ್ರಾಣಿಯ ಸೌಂದರ್ಯ, ವರ್ಧಕ, ವಾಸನೆ. ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಸಂಪೂರ್ಣವಾದ ನೋಟ್ಸು. ವಿದ್ಯಾರ್ಥಿಗಳಿಗೆ ಊಳಿಗೆ ಸಂಬಂಧಿಸಿದಂತೆ ಏನಾದರೂ ನೋಟ್ಸ್ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ನೈನ್ ಡಬಲ್.